ಪೋಸ್ಟ್ಗಳು ಏನು ಹೇಳಿರ್ತಾವೆ ಅನ್ನೋದು ಸರಿಯಾಗಿ ನೋಡಿಕೊಂಡು ನೀವು ಅದನ್ನು ನ್ಯೂಸ್ ಬಿತ್ತರಣೆ ಮಾಡಿರು. ಏನೈತಿ, ಹೈಕೋರ್ಟ್ನಾಗ ಇಡೀ ಆ ಪ್ರಕರಣವನ್ನು ರದ್ದುಪಡಿಸಿ ಇನ್ನೊಮ್ಮೆ ಪುನರ್ ಭಾರತೀಯ ನೀತಿ ಸಂಹಿತೆ ಬಂದೈತಿ ಹೊಸದು. ಅದು ಹೋಯ್ತು, ಅದು ಬ್ರಿಟಿಷರು ಮಾಡಿದಂಥ ಕ್ರಿಮಿನಲ್ ಕೋರ್ಟ್ ಇಲ್ಲಿಗ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ ಚೇಂಜ್ ಆಗಿ ಭಾರತೀಯ ನೀತಿ ಸಂಹಿತೆ ಹೊಸ ಕಾನೂನು ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ತೊಗೊಂಡು ಬಂದ. ಅದರ ಕೆಳಗಡೆ ಬೆಂಗಳೂರಿನಲ್ಲಿ ನಮ್ಮ ಹೈಕೋರ್ಟು ಈ ಪ್ರಕರಣವನ್ನು ಪಾಕಿಸ್ತಾನ ಅರ್ಧ ಪಾಕಿಸ್ತಾನ ಏನೋ ಅಂದಿವತ್ತೇಳಿ ಏನೋ ಅವ್ರು ವಾದ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನೀವು ಮೂಲ ಏನು ಅರ್ಜಿ ಕೊಡೋದು ಅದೇ ತಪ್ಪಿದ್ದೀರಿ, ಅಲ್ಲಿದಿಂದ ಬರಲಿ ಅಂತೇಳಿ ಕೊಟ್ಟಾರೆ. ಕೊಟ್ಟ ಮ್ಯಾಂಗೆ ವಾರಂಟಿ ಅದಕ್ಕೆ ನಿನ್ನೆ ದಾವಣಗೆರೆಗೆ ಇದ್ದೀರ, ರಾತ್ರಿ ದಾವಣಗೆರೆಗೆ ಊಟ ಮಾಡಿನಿ, ಮಗಲೇ ಎಸ್ ಪಿ ಇದ್ರು ಮತ್ತೆ ಮಗಲ್ ಕಂಡ್ರೂಮ್ನಾಗ ಮಾಡಬೇಕಾಗಿತ್ತಾರೆ. ಅಷ್ಟು ಅಲ್ಲೊಂದು ಕೇಸ್ ಹಾಕ್ಯಾರ, ನೀವು ಎಷ್ಟು ಕೇಸ್ ಹಾಕ್ತೀರ ಹಾಕ್ರಿ ನಾವು ಗಟ್ಟಿ ನೋಡ್ರಿ. ಅದು ಈಗ ಅವರು ಈಶ್ವರಪ್ಪನವರವರೆಲ್ಲ ಮಾಡ್ತಾ ಇದ್ದಾರೆ. ನಾವು ನಮ್ಮ ಪಕ್ಷದ ಪರ್ಮಿಷನ್ ಕೇಳೀವಿ, ಹಿಂಗೆ ನಾವು ಪಕ್ಷಾತೀತ ಒಂದು ಇದು ಮಾಡ್ತಾ ಇದ್ದೀವಿ, ನೀವು ಅನುಮತಿ ಕೊಟ್ಟರೆ ಒಂದು ಸಂಘಟನೆ ನಾವು ಧುಮುಕ್ತೇವೆ ಹೇಳಿ ಅನುಮತಿ ಕೊಡೋದ್ರೆ ನಾವು ಹೋಗೋದಿಲ್ಲ. ಸರ್, ಈಶ್ವರಪ್ಪನ ಮರಳಿ ಈ ಮೂಲಕ ಈ ಆರ್ ಸಿ ಮೂಲಕ ಪಕ್ಷ ಕರೆದ್ರ ವಿಚಾರ ಅಂತ ಅದು ಹೈಕಮಾಂಡ್ ನಿರ್ಣಯ ಮಾಡ್ತೈತಿ. ಏನೇ ಅವ್ರನ್ನ ತೊಗೊಬೇಕು ಬೇಡ ಅನ್ನೋದು ನಮ್ಮ ಹೈಕಮಾಂಡ್ ಪಕ್ಷ ಗಮನಿಸ್ತಾ ಇದೆ. ಹಿಂದಕ್ಕೆ ನನಗೂ ತೊಗೋಬೇಡ ಅಂತ ಭಾಳ ಮಂದಿ ಗಂಟು ಬಿದ್ದಿದ್ರು, ಯತ್ನಾಳ ತೊಗೊಂಡ್ರೆ ನಾವು ರಕ್ತಕ್ರಾಂತಿ ಆಗ್ತಿದ್ದು ಅಂತ ಹೇಳಿದರು. ಏನು ಸುಳಗಾಡ ಆಯಿತು, ನಾನು ತೊಗೊಂಡು ನಾ ಆರ್ಸಿ ಬಂದೆ, ನಾನು ತೊಗೋಬೇಡ ಅಂದ್ರೆ ಲಗ ಹೊಡೆದ್ರು ಅಟ್ಟೆ. ಸರ್, ಬೀದರಿಂದ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳಿದ್ರಿ ಸರ್, ವಾಲ್ಮೀಕಿ ಅದೇನೋ ಪರ್ಮಿಷನೇ ಕೊಟ್ಟಲ್ರಿ. ನಾವು ಹೇಳಿದ್ದೀವಿ ನಮಗೆ ಮೂಡಾಕಿತ ಭಾಳ ಗಂಭೀರವಾದದ್ದು ಎಸ್ ಸಿ ಎಸ್ ಟಿ ಏನು ಫಂಡ್ ಇವತ್ತು ನುಂಗಿ ಎಸ್ ಟಿದು ನುಂಗಿಬಿಟ್ಟಾರ. ಅದನ್ನು ಮುಖ್ಯಮಂತ್ರಿಗಳೇ 82 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ವಿಧಾನಸಭೆಯ ಸದನದಲ್ಲೇ ಹೇಳ್ಯಾರ, ನಂಬರ್ ಒನ್. ಮತ್ತು ಎಸ್ ಸಿ ಮತ್ತು ಎಸ್ ಟಿ ಜನಾಂಗದ ಅವರ ಅಭಿವೃದ್ಧಿಗಿರೋವಂಥ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅವಾಗ 14,000 ಕೋಟಿ ಇತ್ತು, ಈ ವರ್ಷದ ಹಿಡಿದ್ರೆ ಸುಮಾರು 25-30,000 ಕೋಟಿ ರೂಪಾಯಿ ಅದನ್ನು ಗ್ಯಾರಂಟಿಗಳಿಗೆ ಹಾಕ್ಯಾರ. ಎಂಥ ದುರಂತ ಅಂದ್ರೆ ಸಾರಿಗೆ ಇದು ಲಾಭ ಐತೆ ಅಂತ ಹೇಳ್ತಾರೆ ನಮ್ಮ ಬಸ್ಸುಗಳು. ನಾನು ಆ ಕಮಿಟಿಯಾಗಿದ್ದೆ, ಅಲ್ಲೇನು ಹೇಳ್ತಾರೆ ಅಂದ್ರೆ ಈ ಗ್ಯಾರಂಟಿ ಇದ್ದು ಬಂದಿದ್ದರಿಂದ ಪುಕ್ಕಟ್ಟು ಟಿಕೆಟು ಈಗ ಹುಬ್ಬಳ್ಳಿದಿಂದ ನವಲಗುಂದ ತಳಿ ಒಂದು ಮಹಿಳೆ ಕುಂಡಿರ್ತಾರೆ, ಅವ್ರೇನು ಮಾಡ್ತಾರೆ ಗುರ್ತೈತೆ ಅಂದರೆ ಕೆ ಎಸ್ ಆರ್ ಟಿ ಸಿ ಅವರು ಹುಬ್ಬಳ್ಳಿದಿಂದ ಬಿಜಾಪುರದ ಟಿಕೆಟ್ ಹೇಳಿದ್ದಾರೆ. ಬಸ್ ನವಲಗುಂದಿಂದ ಖಾಲಿ ಹೊಂಟಿರ್ತಾರೆ, ಡಗ 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 ತಾಳಿ ಮುಂದೆ ಹೋಗಿ ಡಿಜಲ್ ಇಲ್ಲಾರ್ದೆ ನಿಂದಿರ್ಲಕತ್ತ. ಹೌದ್ರಪ್ಪ, ಸಾರಿಗೆ ಇಲಾಖೆ ನಿಮ್ಮ ಲಾಭ ಇತ್ತಂದ್ರೆ ಡಗ ಡಗ ನಿಂದಿರ್ಲಕತ್ತೈತೆ, ಯಾಕೆ ಡಿಜಲ್ ಕೊರಕ್ಕಿಲ್ಲ, ಅವ್ರದ್ದು ಏನು ಇದಕ್ಕೆ ಸ್ಪೇರ್ ಪಾರ್ಟ್ ತೊಗೊಳಿಕ್ಕೆ ರೊಕ್ಕಿಲ್ಲ, ಮತ್ತು ಲಾಸ್ ಹೆಂಗಾಗ್ತದೆ? ಒಂದು ಕಡೆ ಲಾಭ ತಿಳಿತೀರಿ, ಅದಕ್ಕೆ ಈ 24,000 ಏನು 14,000 ಕೋಟಿ ಮೊದಲಿನ ಅಂಕಿ ಪ್ರಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನು ಮಾಡಿರಿ ನೀವು, ಅಕ್ಕಿಗೆ ಪರಿಹಾರ ಕೊಡಲಿಕ್ಕೆ ಹಾಕ್ಕೊಂಡ್ರಿ, ಬಸ್ಗಳಿಗೆ ಉಚಿತ ಪ್ರಯಾಣಕ್ಕೆ ಹಾಕಿರಿ, 2,500 ರೂಪಾಯಿಗೆ ಹಾಕಿರಿ, ಮತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರು ಎಲ್ಲಿ ಹೋಗ್ಬೇಕು, ಅವ್ರ ಅಭಿವೃದ್ಧಿ ಹೆಂಗಾಗಬೇಕು? ಆದರೆ ಅದೇ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರಿಗೆ ಇಲ್ಲೇ ಹುಬ್ಳಿಗಳು 10,000 ಕೋಟಿ ಕೊಡ್ತೀನಿ, ಏನು ಅಪ್ಪನ ಮನೆ ಕೊಡ್ತಾರ? ಹಾಂ, ಇಲ್ಲಿ ದಲಿತರದು ಹಿಂದುಳಿದವ್ರದ್ದು ನೀವು ಕಟ್ ಮಾಡ್ತೀರಿ, ಅಲ್ಲಿ ಹೋಗಿ ಮುಸ್ಲಿಮರಿಗೆ 10,000 ಕೋಟಿ ಕೊಡ್ತೀನಿ, ಅದು ಎದಕ್ಕೆ? 100 ಕೋಟಿ ರೂಪಾಯಿ ಕಂಪೌಂಡ್ ಕಟ್ತಂತಾರೆ, ಇದು ಯಾವುದದು ಈಗ ಒಕ್ಕಪ್ಪ ಆಸ್ತಿಗೆ 100 ಕೋಟಿ ರೂಪಾಯಿ ಅದು ಯಾವುದು? ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಗಳಿಂದ ಬಂದಂಥ ಹಣ ಇವತ್ತು ಅಲ್ಪಸಂಖ್ಯಾತರು ಖರ್ಚು ಮಾಡೋಂಥ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರು, ಜೈನರಿಗೂ ಮಾಡೋದಿಲ್ಲ, ಸಿಖ್ಖರಿಗೂ ಮಾಡೋದಿಲ್ಲ, ಕ್ರಿಶ್ಚಿಯನ್ರಿಗೂ ಮಾಡೋದಿಲ್ಲ. ಅವ್ರ ಮೇಲೆ ಅಷ್ಟೇ ಪ್ರೀತಿ ಅನ್ಸ್ತು ಯಾರು? ಅವ್ರಿಗೆ ಸಿದ್ದರಾಮಯ್ಯ ಅವ್ರು ಹೇಳ್ಯಾರಲ್ಲ, ಮುಂದಿನ ಜನ್ಮ ಇದ್ದಾರೆ ನಾ ಸಾಬನಾಗಿ ಹುಟ್ಟುತ್ತೇನೆ, ಹಾಲು ಮತ್ತೆ ಅಂಥ ದೊಡ್ಡ ಮಾತಾಯ್ತು. ಹಾಂ, ನಾವೆಲ್ಲ ಹಿಂದೂಗಳು ಒಳ್ಳೆಯ ಕೆಲಸ ಯಾರಿಂದ ಮಾಡಿಸ್ತೀವಿ, ಒಂದು ಸ್ವಾಮಿಗಳು ಸಿಗಲಿಲ್ಲ ಅಂದ್ರೆ ಹಾಲು ಮತ್ತದವ್ರ ಕಡೆ ಮಾಡಿಸ್ತೀವಿ, ಅಷ್ಟೊಂದು ಪವಿತ್ರ ಕಂಡೀವಿ. ಅಂಥ ಧರ್ಮದಾಗ ಹುಟ್ಟಿ ನಾ ಇಂಥ ಧರ್ಮ ಹುಟ್ಟಿನ ಅಂತ ಅಭಿಮಾನ ಇರಲಾರಂಥ ಮನುಷ್ಯ ಮುಸಲ್ಮಾನರಿಗರಿ ಏನು ಉಪಕಾರ ಮಾಡ್ತಾರೆ ರೀ? ಹಾಗಾದ್ರೆ ಇದ್ರಾಗ ಯಾಕೆ ತಿಂದ್ರಿ? ಅದು ಯಾವುದದು ದೊಡ್ಡ ಹಗರಣ ಆಯ್ತಲ್ಲ ಬೆಂಗಳೂರಿನಾಗ, 5 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಕೊಟ್ಟಿನ ಬರೆದಿಟ್ಟ ನಾವು ಸಾಬ. ಅದು ಒಂದು ಅಲ್ಪಸಂಖ್ಯಾತರು ದುಡ್ಡು ಹೊಡೆದ್ರಲ್ಲ ಜಮೀರ್ ಅಹ್ಮದ್ ಖಾನು 25 ಕೋಟಿ ಒಂದು ಲೋನ್ ತೊಗೊಂಡಣ, ಹ್ಯಾಂಡ್ ಲೋನ್. ಇನ್ನೊಂದ್ರೆ 29 ಕೋಟಿ ಲಂಚ ತೊಗೊಂಡಣ, ಇವೆಲ್ಲ ಬರೆದು ಅವ್ನು ಕೊಟ್ಟಣವ ಡಾಕ್ಯುಮೆಂಟ್ಸ್. ಅದನ್ನು ಯಾಕೆ ತನಿಖೆ ಮಾಡಲಾಗ್ಯಾರ? ಸಿದ್ದರಾಮಯ್ಯನವರು ಅಷ್ಟು ಪ್ರೀತಿ ಇದ್ರೆ ತಾವೇ 5 ಲಕ್ಷ ಕೋಟಿ ಯಾಕೆ ತೊಗೊಂಡು ಅದನ್ನ ಪ್ರಕರಣ ಮುಚ್ಚಿ ಯಾಕೆ ಹಾಕ್ಯಾರ? ಐ ಎಮ್ ಅವ್ರ ತಾಕತ್ತಿದ್ರೆ ಐ ಎಮ್ ತೆಗಿಲಿ.
ಅದ ಸಿದ್ದರಾಮಯ್ಯ ಸಿಗ್ತಾರೆ, ರೋಷನ್ ಬೇಗ್ ಸಿಗ್ತಾರೆ, ಜಮೀದ್ ಅಹಮದ್ ಸಿಗ್ತಾರೆ, ಇವತ್ತಿನ ಗೃಹ ಮಂತ್ರಿ ಸಿಗ್ತಾರೆ, ಎಲ್ಲರೂ ಅದರ ಆ ಪ್ರಕರಣದಾಗ. ಒಟ್ಟಾರೆ ಈ ಇಡೀ ಪ್ರಕರಣ ನೋಡಿದ್ರೆ ಸಿದ್ದರಾಮಯ್ಯನವರು ಅರೆಸ್ಟ್ ಆಗೋ ಸಾಧ್ಯತೆಗಳಿದಾವೆ ಅನ್ಸುತ್ತೆ ಸರ್? ಹಾಂ ನೋಡ್ರಿ, ಅದು ಅವ್ರಿಗೆ ಬಿಟ್ಟಿದೆ. ಇಡೀ ಅದೊಂದು ಇದ್ರದ್ದು ಸಂಸ್ಥೆ, ಅದು ನಮ್ಮ ಯಾವುದು ಹಸ್ತಕ್ಷೇಪ ಇರೋದಿಲ್ಲ. ಅವ್ರು ಯಾವುದು ಪ್ರೂವ್ ಸಿಗ್ತಾವೆ, ಯಾವುದು ಅಲ್ಲಿ ಅವರಿಗೆ ಸಾಕಷ್ಟು ಪುರಾವೆಗಳು ಸಿಗ್ತಾವೆ, ಅದ್ರ ಮ್ಯಾಗೆ ಅರೆಸ್ಟ್ ಮಾಡ್ತಾರೆ. ಇದ್ರೊಳಗೆ ನಮ್ಮದೇನು ಇರೋದಿಲ್ಲ, ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ, ನೀವು ಹೇಳ್ದಂಗೆ ಕೇಳ್ತಾರಂತ ಇಡಿ ಅವರು, ಬಿ ಜೆ ಪಿ ಅವ್ರು ಹೇಳಿದ್ರು. ಮತ್ತು ಹಿಂದಕ್ಕೆ ಅವ್ರು ಕಾಂಗ್ರೆಸ್ನವ್ರು ಇದ್ದಾಗ ಹಿಂಗೆ ಮಾಡ್ತಿದ್ರೆ ಅಂತ ಅವ್ರು ಸಿ ಬಿ ಐ, ಅವಾಗ ಸಿ ಬಿ ಐ ಕೊಡ್ತಿದ್ರು, ಈಗ ಸಿ ಬಿ ಐ ಅಂದರೆ ಬಿ ಜೆ ಪಿ ಏಜೆಂಟ್ ಅಂತಾರೆ. ಈಗ ಈಗ ಅಂತಾರೆ, ಅವಾಗ ಅವ್ರು ಕಾಂಗ್ರೆಸ್ ಏಜೆಂಟ್ ಅಂತಾರೆ. ಇಲ್ಲಿ ನಾನು ನಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಪ್ಪತ್ತೈದು ಫ್ರೀ ಇದ್ರೆ ಬರ್ತೀನಿ, ನಾನು ಬರಬೇಕತ್ತೇ ಐತಿ. ನಾವು ನೀನು ಪ್ರತಾಪ್ ಸಿಂಗ್ ನಾವೆಲ್ಲ ಮಾತಾಡೀವಿ, ನಾವೆಲ್ಲ ಬರ್ತೀವಿ. ಈ ಪ್ರಕರಣ ಇಷ್ಟಕ್ಕೆ ಬಿಡೋದಲ್ಲ. ಹಿಂಗೆ ನೀವು ಎಲ್ಲ ಕೆ ಜಿ ಹಳ್ಳಿ, ಈ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಚಾಲು ಮಾಡ್ಯಾರ, ನಮ್ಮನ್ನೂ ಬಿಡುಗಡೆ ಮಾಡಿ. ಎಲ್ಲರೂ ಅಮಾಯಕರತ್ತ ರಾತ್ರಿ 1 ಗಂಟೆಗೆ ಕೊತ್ತಂಬರಿ ತರಲಕ್ಕೆ ಹೋಗಿದ್ರಂತೆ, ಇಲ್ಲೇನ ಹುಬ್ಳ್ಯಾಗ ನೋವು ಬದ್ನಿಕಾಯಿ ತರಲಕ್ಕೆ ಹೋಗಿದ್ರ ಅಂದ್ರೆ ಪೊಲೀಸ್ ಸ್ಟೇಷನ್ ಮಾಡ್ತಿದ್ರ ಅನ್ಸುತ್ತ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತೆ ರೀ, ಹತಾಶೆ ಆಗ್ಯಾರ. ಈ ಮತ್ತು ಅಹಿಂದ ಪುನರ್ಸ್ ಅದನ್ನು ಇದು ಕೊಡಬೇಕಂತೇಳಿ ನಾನು ಅಲ್ಪಸಂಖ್ಯಾತರ ಪರವಾಗಿದ್ದೀನಿ, ನಾನು ಹಿಂದುಳಿದವ್ರ ಪರವಾಗಿದ್ದೀನಿ, ದಲಿತರು ಹಿಂದುಳಿದವ್ರು ಇನ್ನು ಬೆನ್ನು ಹತ್ತೋದಿಲ್ಲ ಅವ್ರು, ಗುರುತಾಯ್ತು ಅವರೇ ಸಮುದಾಯದಾಗೇ ಅವ್ರ ಬಗ್ಗೆ ವಿಶ್ವಾಸ ಹೋಗೈತಿ. ಸಿದ್ದರಾಮಯ್ಯನವರು ತಮ್ಮ ಸಮುದಾಯದ ವಿಶ್ವಾಸ ಕಳ್ಕೊಂಡಾರ. ಮೊದಲಿನಷ್ಟು ಸಿದ್ದರಾಮಯ್ಯನವ್ರಿಗೆ ಅವರ ಸಮಾಜದಲ್ಲಿ ಇವತ್ತು ಗೌರವ ಉಳಿದಿಲ್ಲ. ಯಾಕಂದರೆ ಇಂಥವೆಲ್ಲ ಹೇಳಿಕೆಗಳು, ನಾನು ಮುಸಲ್ಮಾನಾಗಿ ಹುಟ್ಟುತ್ತೀನಿ, ನಾ 10,000 ಕೋಟಿ ರೂಪಾಯಿ ಅದೇ ಹಾಲು ಮತ್ತದ್ರ ಕೊಳ್ಳಿ, 20,000 ಕೋಟಿ ನಮ್ದೇನು ತಕರಾರಿಲ್ಲ. ಯಾಕಂದ್ರೆ ಕಷ್ಟಪಡ್ತಾರೆ ಅವರು. ಅಡವ್ಯಾಗ ಕುರಿ ಕಾಯ್ದಂದ್ರೆ ನಾವೆಲ್ಲ ಸ್ವಂತ ನೋಡೀವಿ, ಗಿಡ ಗಂಟು ಇರಲಾರ್ದಲ್ಲಿ ರಾತ್ರಿ ಬಿದ್ದು ಕಾಯ್ತಾರೆ. ಅಂಥವ್ರಿಗೆ ಒಂದು ಕುಟುಂಬ ಕುರುಬರ ಸಮಾಜಕ್ಕೆ ಒಂದೊಂದು ಇದಕ್ಕೆ 1 ಲಕ್ಷ ಕೊಡ್ತೀನಿ ಅಂದ್ರೆ ನಾವು ಸ್ವಾಗತ ಮಾಡ್ತೀವಿ. ಬಿಟ್ಟು ನಾವು ನಡ ಯಾವ ಅದರ ಒಂದು ಗೋರಿಯಾಗ ಯಾವ ಮಗ ಆಗೋ ಸತ್ತನೋ ಏನೋ ಇಲ್ಲ, ಪುಟ್ಟ ಮಗ ಅವನು ಗುರಿ ಕಾಯ್ಲಕ್ಕೆ 100 ಕೋಟಿ ಕೊಡ್ತೀನಿ, 10,000 ಕೋಟಿ ಕೊಡ್ತೀನಿ ನಾನು. ಅದಕ್ಕೆ ಹಾಲಮತ ಸಮಾಜನೂ ಇವತ್ತು ಸಿದ್ದರಾಮಯ್ಯನಿಂದ 90% ಇಲ್ಲ. ಇದನ್ನು ಎಲ್ಲ ಅಧ್ಯಯನ ಮಾಡಿ ಹೇಳಕತ್ತೀನಿ. ಓಕೆ ಸರ್.